1990ರ ದಶಕದಲ್ಲಿ ವೀರಪ್ಪನ್ ತನ್ನ ಖ್ಯಾತಿ ಹೆಚ್ಚಿಸಲು ಪ್ರಭಾವಶಾಲಿ ವ್ಯಕ್ತಿಗಳ ಅಪಹರಿಸಲು ಮುಂದಾದ. ನೀವು ಒಂದು ಹೆಸರನ್ನು ಕೇಳಿರಬಹುದು, ಪ್ಯಾಬ್ಲೋ ಎಸ್ಕಬಾರ್, ಕೊಲಂಬಿಯಾದ ಒಂದು ಡ್ರಗ್ ಮಾಫಿಯಾ. ಮತ್ತದರ ನೆಟ್ವರ್ಕ್ ಅಮೆರಿಕದ ದಕ್ಷಿಣ ರಾಜ್ಯಗಳವರೆಗೂ ಹರಡಿತ್ತು. ಅಮೆರಿಕದ ನಾಗರಿಕ ಸೇವಾಧಿಕಾರಿಗಳಾದ ಸ್ಟೀಫನ್ ಮರ್ಫೆ ಮತ್ತು ಜೋವೆರ್ ಪೆನಾ ಅಮೆರಿಕದ ನಶೆಯ ದೊಡ್ಡ ಮಾಫಿಯಾವನ್ನು ಬಗ್ಗುಬಡಿದಿದ್ದರು. ಆದರೆ ದುಃಖದ ವಿಷಯವೆಂದರೆ ಜಗತ್ತಿನ ಹಲವರಿಗೆ ಅವರ ಹೆಸರು ಸಹ ಗೊತ್ತಿಲ್ಲದಿರುವುದು. ಈತನನ್ನು ಬಂಧಿಸಿ ದಕ್ಷ ಅಧಿಕಾರಿ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಪಿ ಶ್ರೀನಿವಾಸ್ ಅವರ ಸುಪರ್ದಿಗೆ ಒಪ್ಪಿಸಲಾಗಿತ್ತು ಮತ್ತು ಅವನನ್ನು ಬೂದಿಪೆಡಗದ ಒಂದು ಗೆಸ್ಟ್ ಹೌಸ್ನಲ್ಲಿ ಇರಿಸಲಾಗಿತ್ತು. ಕೆಲವು ಗ್ರಾಮಸ್ಥರು ಹಾಗೂ ಅರ್ಜುನನ ಜೊತೆಗೆ ಅಧಿಕಾರಿ ಶ್ರೀನಿವಾಸ್ ನಾಂದೇಲಿಗೆ ತೆರಳಿದರು. ಶ್ರೀನಿವಾಸ್ ವೀರಪ್ಪನ್ ಮೇಲೆ ಗುಂಡು ಹಾರಿಸುವ ಮೊದಲೇ ವೀರಪ್ಪನ್ ಗುಂಡು ಶ್ರೀನಿವಾಸ್ಗೆ ತಾಕಿ ಶ್ರೀನಿವಾಸ್ ಮೃತಪಟ್ಟರು.